ನಿನಗೆ ಪಕ್ಕದಲ್ಲೇ ಇರ್ತಾರೆ ನಿಂಗೆ ಒಂದು ಸಣ್ಣದ ಏನೋ ಒಂದು ಕೊಟ್ರೆ ಒಂದು ಕಾಳು ಕಲ್ಲುಪ್ಪು ಕೊಟ್ರೆ ಇವರ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ನಿನಗೆ ಗೊತ್ತಿರತ್ತೆ ನೀನು ಕೊಡಬಾರದು ನಾನು ಓದದೇ ಇದ್ರೂ ಕೂಡ ನಮ್ಗೆ ಪ್ರಾಕೃತಿಕವಾಗಿ ಏನೇನಿದೆ ಪ್ರಕೃತಿಯಲ್ಲಿ ಅನ್ನೋದನ್ನ ಸಹಜವಾಗಿಯೇ ಕಲ್ತಂತವ್ರು ನಾವು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ನಿಜವಾಗ್ಲೂ ಫಿನಿಶ್ ಮಾಡಕ್ ಆಗುತ್ತಾ ಆಯುರ್ವೇದ ಇಂದ ಅಂತ ನಂಬಿಕೆ ಇಲ್ದಿರೋರಿಗೆ ಏನ್ ಹೇಳ್ತೀರಾ ನೀವು ಜನರಲ್ ಆಗಿ ನಂಬಿಕೆ ಇಲ್ದೇ ಇರೋರಿಗೆ ನಾವ್ ಏನು ಹೇಳಬಾರ್ದು ನಾವಾಗಿಯೇ ನಂಬಿಸೋ ಪ್ರಯತ್ನ ಮಾಡಿದ್ರೆ ಯಾರು ನಂಬೋದಿಲ್ಲ ಇವತ್ತಿನ ಆಯುರ್ವೇದದ ನಾನು ಈ ಮಾತು ಹೇಳಿದ್ರೆ ತಪ್ಪಾಗಬಹುದು ಎಷ್ಟೋ ಜನ ಓದಿರುವಂತಹ ವೈದ್ಯರುಗಳಿಗಿಂತ ನನಗೆ ಆ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿನ ಜ್ಞಾನ ಸಿಂಪ್ಲಿ ಆರೋಗ್ಯ ಈ ಒಂದು ಪದವನ್ನ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ನಾವೆಲ್ಲರೂ ಅವರನ್ನ ವಿತ್ ಲವ್ ಗೌರಿ ಅಮ್ಮ ಅಂತಾನೆ ಕರೆಯೋದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಗೌರಿ ಇವತ್ತು ನನ್ನ ಸ್ಟುಡಿಯೋಗೆ ಬಂದು ನಮ್ಮ ಈ ಚೇಂಜ್ ಮೇಕರ್ ಆಗಿರೋದಕ್ಕೆ ನಮಸ್ತೆ ಡಾಕ್ಟರ್ ಗೌರಿ ಮೊದಲನೇದಾಗಿ ಆಯುರ್ವೇದ ಅಂತ ಹೇಳಿದ ತಕ್ಷಣ ಫಸ್ಟ್ ಎಲ್ಲ ಹೇಳೋದು ಹೌದು ಹೌದು ಗೌರಿ ಅಮ್ಮ ಏನೇನ ಯು ಟಿ ಬಿಟ್ಸ್ ಕೊಡ್ತಾರೋ ಟಿಪ್ಸ್ ಕೊಡ್ತಾರೋ ಅದನ್ನ ಫಾಲೋ ಮಾಡಬೇಕು ಅಂತ ಆದ್ರೆ ನೀವು ಎಜುಕೇಶನ್ ಮುಗಿಸಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ ಬಿ ಕಾಮ್ ಆಗಿ ಬಿ ಕಾಮ್ ನೀವು ಈ ಈ ಇಂದ ಆಯುರ್ವೇದ ಶಾಸ್ತ್ರಕ್ಕೆ ಯಾಕೆ ಹೇಗೆ ನಾನು ಆಯ್ಕೆ ಮಾಡ್ಕೊಳ್ತಾ ಆಯ್ಕೆ ತಾತನವರು ಆಯುರ್ವೇದದ ಮಹಾ ಪಂಡಿತರಾಗಿದ್ದವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಕೂಡ ಅವರು ಕೆಲಸವನ್ನ ಮಾಡಿದ್ರು ಬೇಕಾದಷ್ಟು ಚಿಕಿತ್ಸೆಯನ್ನ ಮಾಡಿದಂಥವ್ರು ಮೈಸೂರಿನಲ್ಲಿ ದೊಡ್ಡದಾದಂತಹ ನಿಖಿಲ ಕರ್ನಾಟಕ ಆಯುರ್ ಆಯುರ್ವೇದ ಫಾರ್ಮಸಿಯನ್ನ ಅವರು ಓಪನ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡದ್ರು ಅವರ ಜೊತೆ ಜೊತೆಯಲ್ಲಿ ನಾವು ಬೆಳೆದದ್ದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಗಣಪತಿ ಹಬ್ಬ ಬರುತ್ತೆ ಒಂದು ಗಣಪತಿ ಹಬ್ಬ ಬಂದ್ರೆ ಇಪ್ಪತ್ತೊಂದು ಪತ್ರೆಯನ್ನ ತಗೊಂಡ್ ಬನ್ನಿ ಅಂತ ಹೇಳೋದು ಸಹಜ ಸಹಜ ಈ ಇಪ್ಪತ್ತೊಂದು ಪತ್ರೆಯನ್ನ ಇವತ್ತಿನ ದಿವಸ ಏನ್ ಮಾಡ್ತೀವಿ ಯಾವ್ದೋ ಒಂದು ಮೂರ್ನಾಲ್ಕು ಪತ್ರೆ ತಂದು ಅದನ್ನೇ ಎಲ್ಲಾ ಹೆಸರಿಗೂ ಹೇಳಿ ನಾವು ಪೂಜೆಯನ್ನ ಮಾಡ್ತೀವಿ ಆದ್ರೆ ನಾವು ಹುಡುಗರಾಗಿದ್ದಾಗ ನಮ್ಮ ತಾತ ಆ ಪುಸ್ತಕದಲ್ಲಿ ಇಪ್ಪತ್ತೊಂದು ಪತ್ರೆಯ ಹೆಸರು ಏನಿದೆ ಆ ಇಪ್ಪತ್ತೊಂದು ಪತ್ರೆಯನ್ನ ಅದೇ ಪತ್ರೆಯನ್ನ ತರಬೇಕು ಅದದೇ ಪತ್ರೆಯನ್ನ ಆ ನಾಮಕ್ಕೆ ಪೂಜೆಯನ್ನ ಮಾಡಬೇಕು ಅಂತ ಹೇಳೋರು ಹಾಗಾಗಿ ಅದನ್ನ ಕರ್ಕೊಂಡು ಹೋಗಿ ಇಂತಿಂತ ಕಡೆ ನಮ್ಗೆ ತೋರಿಸಿ ಹೇಳೋರು ಅಷ್ಟೇ ಹೇಳ್ತಾ ಇರ್ಲಿಲ್ಲ ಗರಿಕೆ ಹುಲ್ಲು ಗರಿಕೆಯನ್ನು ತರ್ತೀವಿ ಗಣೇಶನ ಪೂಜೆಗೆ ಈ ಗರಿಕೆ ಏನೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು ದತ್ತೂರ ಪುತ್ ಸಮರ್ಪಯಾಮಿ ಅಂತೀವಿ ದತ್ತೂರ ಪತ್ರೆಯನ್ನ ಕೀಳುವಾಗ ಪಕ್ಕದಲ್ಲಿ ಒಂದು ಹಳದಿ ಬಣ್ಣದ ಹೂವಿರುತ್ತೆ ಆ ಹೂವನ್ನ ಕಿತ್ತಾಗ ಒಂದು ಹಳದಿ ಬಣ್ಣದ ಹಾಲು ಬರುತ್ತೆ ಈ ಹಳದಿ ಬಣ್ಣದ ಹಾಲನ್ನ ತೆಗೆದು ಕಣ್ಣು ಹಚ್ಕೊಂಡ್ರು ಇವತ್ತಿನ ದಿವಸ ರಸ್ತೆಯಲ್ಲಿ ಹೋಗ್ತಾ ಒಂದು ಹೂಕಿತ್ತು ಇಟ್ಕೊಂಡ್ರೆ ಇಟ್ಕೊಳ್ತೀವ ಖಂಡಿತ ಯಾರು ಇಟ್ಕೊಳಲ್ಲ ನಾವು ಇಟ್ಕೋತಿದ್ವಿ ಇಟ್ಕೊಂಡಾಗ ಐದು ನಿಮಿಷಕ್ಕೆ ಕಣ್ಣಿನಲ್ಲಿ ಸಂಗ್ರಹ ಆಗಿರ್ತಕ್ಕಂತಹ ಎಲ್ಲ ಕಲ್ಮಶಗಳು ಹೊರಕ್ಕೆ ಬಂದ್ಬಿಡ್ತಾ ಇತ್ತು ಪುಸ್ತಕದಲ್ಲಿ ನಾನು ಓದದೇ ಇದ್ರೂ ಕೂಡ ನಮ್ಗೆ ಪ್ರಾಕೃತಿಕವಾಗಿ ಏನೇನಿದೆ ಪ್ರಕೃತಿಯಲ್ಲಿ ಅನ್ನೋದನ್ನ ಸಹಜವಾಗಿಯೇ ಕಲ್ತಂತವ್ರು ನಾವು ಹಾಗಾಗಿ ನನಗೆ ಈ ರೀತಿ ಒಲವು ಬಂದಿದ್ದು ಓದುವಾಗ ನಮ್ಗೆ ಆಯ್ಕೆ ಮಾಡ್ಕೊಳ್ಳುವಾಗ ಇವತ್ತಿನ ಮಟ್ಟಿಗೆ ಇವತ್ತಿನ ಮಕ್ಕಳು ಒಂದೇ ಕ್ಲಾಸಿಂದಾನೇ ಯೋಚನೆ ಮಾಡ್ತಾರೆ ನಾವು ಮುಂದೆ ಏನಾಗ್ಬೇಕು ಅಂತ ನಾವು ಅವತ್ತಿನ ಕಾಲಕ್ಕೆ ಅಷ್ಟೊಂದು ಬುದ್ಧಿವಂತರಾಗಿರ್ಲಿಲ್ಲ ಅಂತ ಕಾಣುತ್ತೆ ಆದ್ರೆ ನಮ್ಗೆ ಏನು ಗೊತ್ತಿಲ್ಲ ಏನೋ ಒಂದು ಅವಾಗೆಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಬ್ಯಾಂಕಲ್ ಕೆಲಸ ಸಿಕ್ಕತ್ತೆ ಬಿ ಕಾಮ್ ತಗೊಳ್ಳಿ ಸೊ ಕಾಮ್ ತಗೊಂಡ್ವಿ ಕಾಮರ್ಸ್ ತಗೊಂಡ್ವಿ ಬಿಕಾಂ ಓದಿದ್ವಿ ಆದ್ರೆ ನನ್ನ ಒಳ ಒಳಗಡೆ ಇದ್ದಂತಹ ಒಂದು ಉತ್ಸವ ಏನೋ ಒಂದು ನನಗೆ ಕಲಿಬೇಕು ಅನ್ನೋ ಕುತೂಹಲದಿಂದ ನಾನು ಕಲಿತದ್ದು ಈ ಒಂದು ಆಯುರ್ವೇದವನ್ನ ಈ ಆಯುರ್ವೇದ ಅಂತಕ್ಕಂಥದ್ದು ಆಯಸ್ಸು ಆಯುಹು ಅಂದ್ರೆ ಆಯಸ್ಸು ಆಯಸ್ಸಿಗೆ ಸಂಬಂಧಪಟ್ಟಂತಹ ವಿದ್ಯೆ ವೇದ ಅಂದ್ರೆ ಜ್ಞಾನ ಇದು ಒಂದು ಜೀವನದ ಒಂದು ಜ್ಞಾನ ಆಯಸ್ಸಿನ ಜ್ಞಾನ ಆರೋಗ್ಯದ ಜ್ಞಾನ ಈ ಜ್ಞಾನವನ್ನ ಪಡೆಯೋದಿಕ್ಕೆ ನಮಗೆ ಮೂಲತಃ ಸಹಾಯ ಮಾಡದಂತವ್ರು ನಮ್ಮ ತಾತನವರು ಅಂತ ಹೇಳಬೇಕಾಗುತ್ತೆ

ಆಲ್ಮೋಸ್ಟ್ ನೀವು ಫಾರ್ಮಸಿನಲ್ಲಿ ಅವ್ರ ಜೊತೆನಲ್ಲೇ ಕೆಲಸ ಮಾಡಿ ಅವ್ರ ಏನು ಯಾವ ಥರ ಲೇಪನಗಳನ್ನು ಮಾಡ್ತಾರೆ ಅಥವಾ ಕಷಾಯಗಳನ್ನು ಮಾಡ್ತಾರೆ ಹೇಗೆ ಜನ ಬಂದಾಗ ಪ್ರಾಬ್ಲಮ್ಸ್ ಜೊತೆಲಿ ಅವ್ರಿಗೆ ಸೊಲ್ಯೂಷನ್ ಅನ್ನು ಕೊಡ್ತಾರೆ ಅದನ್ನು ನೋಡಿ ಕಲ್ತಿರೋದು ಓದಿ ಕಲ್ತಿರೋದು ಅನ್ನೋದೇನೂ ಇಲ್ಲ ಖಂಡಿತ ಇಲ್ಲ ಓದಿದ್ದಕ್ಕಿಂತ ಇವತ್ತಿನ ಆಯುರ್ವೇದದ ನಾನು ಈ ಮಾತು ಹೇಳಿದ್ರೆ ತಪ್ಪಾಗಬಹುದು ಎಷ್ಟೋ ಜನ ಓದಿರುವಂತಹ ವೈದ್ಯರುಗಳಿಗಿಂತ ನನಗೆ ಆ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿನ ಜ್ಞಾನ ನನಗೆ ಗೊತ್ತಿರೋದು ಬಹುಶಃ ಸಾಸಿವೆ ಯಾಕೆ ಅಂದ್ರೆ ಒಂದು ಫುಟ್ ಪಾತ್ ನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತಾತನವ್ರು ಈ ಗಿಡದಲ್ಲಿ ಈ ಒಂದು ವಿದ್ಯೆ ಇದೆ ಈ ಗಿಡದಲ್ಲಿ ಯಾವ್ದೋ ಒಂದು ಗಿಡ ರಸ್ತೆ ಇವಾಗ್ಲೂ ಕೂಡ ನೀವು ರಸ್ತೆಲಿ ಎಲ್ಲಿ ಓಡಾಡಿದ್ರು ಸಿಕ್ಕತ್ತೆ ಆ ಎಲೆಯನ್ನ ತಂದು ಮೂಳೆ ಮುರಿದಿರೋ ಅಂತವ್ರಿಗೆ ರಸ ತೆಗೆದು ಒಂದ್ ಪಟ್ ಹಾಕಿದ್ರೆ ಮೂಳೆ ಸೇರ್ಕೊಂಡ್ ಬಿಡುತ್ತೆ ಇವತ್ತಿಗೂ ಬೇಕಾದಷ್ಟಿದೆ ಯಾರು ಬಳಕೆ ಮಾಡೋದಿಲ್ಲ ಈ ರೀತಿ ಹೇಳಿ 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 ನಮ್ಗೆ ಒಂದ್ ರೀತಿ ಪಾಠ ಅಂತ ಅಲ್ಲ ಅದು ಸಹಜವಾಗಿ ಬಂದಂತಹ ವಿದ್ಯೆ ನಾನೀಗ ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ಆಯುರ್ವೇದದಲ್ಲಿ ನಾನು ಒಂದು ಒಂದು ರೀತಿಯ ಮನೆಯ ಔಷಧಿಯ ರೀತಿಯಲ್ಲೇ ಕೊಡ್ತಾ ಬಂದಿದ್ದೀನಿ ಆದರೆ ದೊಡ್ಡ ದೊಡ್ಡ ವೈದ್ಯಕೀಯ ಸೌಲಭ್ಯ ಇರತಕ್ಕಂತಹ ಜಾಗದಲ್ಲಿ ಸರಿಪಡಿಸಲಾಗದೇ ಇರುವಂತಹ ಕಾಯಿಲೆಗಳನ್ನ ಸಣ್ಣ ಸಣ್ಣ ಔಷಧಿಯಿಂದ ನಾನು ರಿಪೇರಿ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಈರುಳ್ಳಿ ಸಿಪ್ಪೆಯ ಬಗ್ಗೆ ಮಾತನಾಡಿದ್ದೆ ನಾನು ಮಾತನಾಡಿದ ಮೇಲೆ ತುಂಬಾ ವಿಡಿಯೋಗಳಾಗೋಯ್ತು ಅದ್ರ ಬಗ್ಗೆ ಬೇಕು ಆದಷ್ಟು ವೈರಲ್ ಆಯಿತು ಬಟ್ ನಾನು ಹೇಳಿದಾಗ ಅದು ಪ್ರಪ್ರಥಮವಾಗಿತ್ತು ಬಹುಶಃ ಅದು ಅದನ್ನ ಉಪಯೋಗ ಮಾಡಿ ತುಂಬಾ ಜನಕ್ಕೆ ಇವತ್ತು ಕಣ್ಣು ಸುಧಾರಿಸಿದೆ ಇದಕ್ಕಿಂತ ಒಂದು ಒಳ್ಳೆಯ ಒಂದು ಇದು ಬೇಕೇ ಇಲ್ಲ ನಿದರ್ಶನ ಬೇಕೇ ಇಲ್ಲ ಅಂತಹ ಪದಾರ್ಥದಲ್ಲಿ ನಾವು ದಿನ ಬಳಕೆಯಲ್ಲಿ ನಾನು ಕಾಡು ಮೇಡು ಹೋಗಿ ಹುಡ್ಕೊಂಡು ಬರುವಂತಹ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಹೇಳಲ್ಲ ಅದನ್ನ ಉಪಯೋಗಿಸಿ ಔಷಧಿಯನ್ನ ಮಾಡ್ತೀನಿ ಆದ್ರೆ ನಾನು ಜನಸಾಮಾನ್ಯರಿಗೆ ಹೇಳುವಾಗ ಈ ರೀತಿಯ ಒಂದು ಮೂಲಿಕೆಗಳನ್ನಾಗ್ಲಿ ದ್ರವ್ಯಗಳನ್ನಾಗ್ಲಿ ನಾನು ಹೇಳೋದೇ ಇಲ್ಲ ಅವರಿಗೆ ಸುಲಭವಾಗಿ ಸಿಕ್ಕುವಂತಹ ಪದಾರ್ಥದಲ್ಲಿಯೇ ಅನೇಕ ಅನೇಕ ರೀತಿಯ ಒಂದು ಔಷಧಿಯನ್ನು ಮಾಡ್ಕೊಳ್ಳೋದನ್ನ ಸುಲಭವಾಗಿ ಪರಿಚಯಿಸ್ತಾ ನಾನು ಹೆಚ್ಚು ಕಡಿಮೆ ಮಾಧ್ಯಮಕ್ಕೆ ಬಂದು ಹತ್ತು ವರ್ಷ ಆಯ್ತು ರೇಡಿಯೋ ಸಿಟಿಗೆ ಬಂದು ಐದು ವರ್ಷ ಆಯ್ತು ಈ ಮಾಧ್ಯಮದ ಮುಖಾಂತರನೇ ಬೇಕಾದಷ್ಟು ಪರಿಚಯವನ್ನ ಮಾಡಿದೀನಿ ತುಂಬಾ ಜನ ಅವರವರ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಾ ಇದ್ದಾರೆ ತುಂಬಾ ಆಯುರ್ವೇದದ ವೈದ್ಯರುಗಳು ನನಗೆ ಬಂದು ಥ್ಯಾಂಕ್ಸ್ ಹೇಳಿದ್ದಾರೆ ನಾವು ಮಾಡಕ್ಕಾಗದೇ ಇರುವಂತಹ ಒಂದು ಕ್ರಾಂತಿ ನೀವು ಜನ ಇವತ್ತು ಆಯುರ್ವೇದ ಅಂದ್ರೆ ಓಡಿ ಬರುವ ಮಟ್ಟಕ್ಕೆ ಮಾಡಿದ್ದೀರಾ ಇದು ಬಹಳ ದೊಡ್ಡ ಕ್ರಾಂತಿ ಇದು ಆಯುರ್ವೇದದ ಜಾಗದಲ್ಲಿ ಇಂತ ದೊಡ್ಡ ದೊಡ್ಡ ವೈದ್ಯರುಗಳು ಹೇಳಿದರೆ ನನಗೆ ಪತ್ರಗಳನ್ನ ಬರೆದು ಕೊಟ್ಟಿದ್ದಾರೆ ದಾಖಲೆ ಇದೆ ನನ್ನ ಹತ್ರ ಹಾಗಾಗಿ ಇದು ತುಂಬಾ ಸರಳವಾಗಿ ಪರಿಹಾರ ಮಾಡಿಕೊಳ್ಳೋದಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ನಾವು ಉಪಯೋಗವನ್ನ ಮಾಡಿಕೊಳ್ಳೋದಿಲ್ಲ ಯಾಕೆ ಅಂದ್ರೆ ನಮಗೆ ಏನೋ ಒಂದು ಒಳ ಒಳಗಡೆ ಏನೋ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ನೀವು ಅಂತಲೇ ಅಲ್ಲ ಎಲ್ಲರಿಗೂ ದೊಡ್ಡ ವೈದ್ಯರು ತುಂಬ ದೊಡ್ಡ ಆಸ್ಪತ್ರೆಗೆ ಹೋದಾಗ ನಮ್ಮ ಕಾಯಿಲೆ ಆಗುತ್ತೆ ಅನ್ನುವಂತಹ ಒಂದು ಸಹಜವಾಗಿರತಕ್ಕಂತಹ ನಂಬಿಕೆ ಅದು ಆದರೆ ಇವತ್ತಿನ ಮಟ್ಟಿಗೆ ನನ್ನಂತಹ ಕೇವಲ ಅಳಲೆಕಾಯಿ ಪಂಡಿತರು ಕೂಡ ಕಾಯಿಲೆ ವಾಸಿ ಮಾಡಬಹುದು ಅನ್ನುವ ಮಟ್ಟಕ್ಕೆ ತರುವ ಒಂದು ಕಾರ್ಯವನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೇನೆ ಬೇರೆಯವ್ರ ಕಥೆ ಬಿಟ್ಬಿಡಿ ನನಗೆ ಮೈಗ್ರೇನ್ ಎಷ್ಟು ಕಾಟ ಕೊಡ್ತಾ ಇತ್ತು ಅಂದ್ರೆ ಏನೇ ಮಾಡಿದ್ರು ನನಗೆ ಈ ತಲೆನೋ ಕಮ್ಮಿ ಆಗ್ತಾ ಇರಲಿಲ್ಲ ಗೊತ್ತು ಅದು ಮೈಗ್ರೇನ್ ಅಂತ ಈಗ ಸ್ಟ್ರೆಸ್ ಇದ್ದೇ ಇರುತ್ತೆ ಅಂತಹ ಪ್ರೊಫೆಷನಲ್ ಅಲ್ಲಿ ಇದೀನಿ ಓಡಾಟ ಜಾಸ್ತಿ ಆಗುತ್ತೆ ಊಟ ತಿಂಡಿ ಸರಿಯಾಗಿರಲ್ಲ ಆದರೆ ನೀವು ಕೊಟ್ಟಿರೋ ಈ ವೆರಿ ಸಿಂಪಲ್ ಸಲಹೆಗಳನ್ನ ಫಾಲೋ ಮಾಡಿದ್ರೆ ನನ್ನ ಆ ಮೈಗ್ರೇನ್ ಇವತ್ತರೆಗೂ ವಾಪಸ್ ಬಂದಿಲ್ಲ ನಾನು ಆ ಮೈಗ್ರೇನ್ ಟಿಪ್ಪನ್ನು ಅಟ್ಲೀಸ್ಟ್ ಮೂರ್ ಸಲ ಕೊಟ್ಟಿದ್ದೆ ನನ್ನ ಶೋನಲ್ಲೇ ಯಾಕೆ ಅಂದ್ರೆ ನನಗೆ ಗೊತ್ತು ಇದು ವರ್ಕ್ ಆಗಿದೆ ನಾನು ಎಲ್ಲರಿಗೂ ಹೇಳಿಬಿಟ್ಟೆ ಹಾಕೋದು ಅಂಡ್ ಎಷ್ಟು ಜನ ನನಗೂ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಮೆಸೇಜಸ್ ಅಲ್ಲಿ ಸಿಕ್ಕ ಪಟ್ಟಾಪಟ್ಟೆ ಮೆಸೇಜಸ್ ಕಳಿಸೇ ಕಳಿಸ್ತಾರೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಗೌರಿ ಅಮ್ಮಗೆ ಪ್ರಶ್ನೆ ಕೇಳಿ ಪ್ಲೀಸ್ ಈಗ ಹೇಗಾದರೂ ಇದನ್ನು ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ಸನ್ನು ಹೇಗೆ ರಿಲೀವ್ ಮಾಡೋದು ಬರೀ ನಮ್ಮ ದೇಹದಷ್ಟೇ ಅಲ್ಲ ಮನಸ್ಸಿಗೆ ಹೇಗೆ ನಾವು ಕಮ್ಮಿ ಮಾಡ್ಬೋದು ಅನ್ನೋದು ಕೂಡ ಆಯುರ್ವೇದನಲ್ಲಿ ಇದೆ ಅಂತ ನನಗೆ ಸಿಂಪ್ಲಿ ಆರೋಗ್ಯ ಅಂದನೆ ಗೊತ್ತಾಗಿತ್ತು ಸೊ ಜನ ಬಂದು ಇದನ್ನ ಕೇಳಿದಾಗ ನಿಮಗೆ ಈ ತರದ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ನಿಜವಾಗ್ಲೂ ಯುನೋ ನಾವು ಫಿನಿಶ್ ಮಾಡಕ್ ಆಗತ್ತಾ ಆಯುರ್ವೇದ ಇಂದ ಅಂತ ನಂಬಿಕೆ ಇಲ್ದಿರೋರಿಗೆ ಏನ್ ಹೇಳ್ತೀರಾ ನೀವು ಜನರಲ್ ಆಗಿ ನಂಬಿಕೆ ಇರೋರಿಗೆ ನಾವು ಏನು ಹೇಳಬಾರ್ದು ಒಂದು ಸಣ್ಣದ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಅವ್ರಿಗೆ ಮಾಡಲಿಕ್ಕೆ ಹೇಳಬೇಕಷ್ಟೆ ನಾವಾಗಿಯೇ ನಂಬಿಸೋದಕ್ಕೆ ಪ್ರಯತ್ನ ಮಾಡಿದರೆ ಯಾರೂ ನಂಬೋದಿಲ್ಲ ಕೆಲವ್ರ ಮನೆಯಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಯಾರು ಟಿವಿಯನ್ನು ನೋಡೋದಾಗಲಿ ರೇಡಿಯೋನಾಗಲಿ ಕೇಳೋದಿಲ್ಲ ಅವ್ರಿಗೆ ಯಾರೋ ಅಜ್ಜಿಯರೋ ಯಾರೋ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ಬಲವಂತವಾಗಿ ಒಂಚೂರು ಕೊಟ್ಟಿರ್ತಾರೆ ಅವಾಗ ಅವರಿಗೆ ಅದು ಸರಿ ಹೋದಾಗ ಅಯ್ಯೋ ಹೌದಲ್ವಾ ಇದು ಸರಿ ಹೋಯ್ತಲ್ವಾ ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ದು ಅನ್ನೋ ಒಂದು ನಂಬಿಕೆಗೆ ಅವಾಗ ಬರ್ತಾರೆ ಈ ತರದವ್ರು ನನ್ನ ಹತ್ರ ತುಂಬಾ ಜನ ಬರ್ತಾರೆ ನಮ್ಮ ಅತ್ತೆ ಬಲವಂತ ಮಾಡಿದ್ರು ಅದಕ್ಕೋಸ್ಕರ ಬಂದೆ ನಮ್ಮ ಅಜ್ಜಿ ಬಲವಂತ ಮಾಡಿದ್ರು ಈ ತರಹ ಬೇರೆ ಬೇರೆ ದೇಶಗಳಲ್ಲಿರೋರು ಇಲ್ಲಿಂದ ಅಜ್ಜಿಯರು ಅತ್ತೆಯರು ಅಮ್ಮಂದಿರು ಹೇಳಿ ನಮ್ಗೆ ಸರಿ ಹೋಯ್ತು ಅಂತ ಹೇಳಿ ಬಂದು ಕೃತಜ್ಞತಾ ಪೂರ್ವಕವಾಗಿ ನನ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಬಂದು ಹೋಗ್ತಾರೆ ಅಂದ್ರೆ ಅವರಿಗೆ ಈ ಒಂದು ವಿಚಾರದಲ್ಲಿ ವಿಶ್ವಾಸ ಬಂತು ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಒಬ್ಬ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಾನು ಒಂದ್ ದಿವಸ ಒಬ್ಬ ವ್ಯಕ್ತಿ ಓಡಿ ಬಂದ್ರು ಓಡಿ ಬಂದ್ರು ರಸ್ತೆಯಲ್ಲಿ ಕಾಲಿಗೆ ನಮಸ್ಕಾರ ಮಾಡಿದ್ರು ನಾನು ಯಾರೋ ಅಂತ ಅನ್ಕೊಂಡು ಒಳ್ಳೇದಾಗ್ಲಿಪ್ಪಾ ಅಂತ ಹೇಳಿದೆ ಅವ್ರು ಹೇಳಿದ್ರು ಅಮ್ಮ ನನಗೆ ಕಣ್ಣು ಕೊಟ್ಟ ದೇವತೆ ನೀವು ಅಂತ ನಾನು ಯಾವಾಗಪ್ಪ ನಿನಗೆ ಕಣ್ಣು ಕೊಟ್ಟೆ ಅಂತಂದ್ರೆ ನೀವು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ಒಂದು ಔಷಧಿಯನ್ನ ನಾನು ಅಕಸ್ಮಾತ್ ಮಾಡ್ಕೊಂಡೆ ನಾನು ಇಂಥವೆಲ್ಲ ನಂಬುತ್ತಾನೆ ಇರಲಿಲ್ಲ ಆದ್ರೆ ನಾನು ನೀವು ಹೇಳ್ತೀರಿ ಯಾವಾಗ್ಲೂ ಸತತವಾಗಿ ಸತತವಾಗಿ ಅಂತ ಈ ಪದ ನನ್ನ ತಲೆಯಲ್ಲಿ ಯಾವಾಗ್ಲೂ ಗುಂಗುಡ್ತಾ ಇರುತ್ತೆ ಹಾಗಾಗಿ ನಾನು ಸತತವಾಗಿ ಈ ಒಂದು ಚಿಕಿತ್ಸೆಯನ್ನು ನಾನೇ ಮಾಡಿಕೊಂಡೆ ನನಗೆ ಕಣ್ಣಿನದು ತುಂಬ ಸಮಸ್ಯೆ ಇತ್ತು ತುಂಬ ಖರ್ಚು ಮಾಡಿದ್ದೆ ನೀವು ಹೇಳಿದ ಮೇಲೆ ನನ್ನ ಕಣ್ಣಿವತ್ತು ಚೆನ್ನಾಗಾಗಿದೆ ಅದಕ್ಕಿಂತ ಬೇಕಮ್ಮ ನನಗೆ ಒಂದು ರೂಪಾಯಿ ಖರ್ಚು ಇಲ್ದಿರ ನೀವು ವಾಸಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರು ಅಂದರೆ ಈ ತರಹ ಉದಾಹರಣೆಗಳು ದಿನನಿತ್ಯ ನಾನು ತುಂಬ ಕೇಳ್ತಾ ಇರ್ತೀನಿ ತುಂಬ ಪತ್ರಗಳು ಬರ್ತಾ ಇರುತ್ತೆ ಆದರೆ ಯಾಕೆ ಹೇಳಿದೆ ಅಂದರೆ ಈ ನಂಬಿಕೆ ಅನ್ನುವಂಥದ್ದು ಸಣ್ಣ ಸಣ್ಣ ವಿಚಾರಗಳನ್ನ ನಾವೇ ಅಳವಡಿಸ್ಕೊಂಡಾಗ ಅದರಿಂದ ಏನಾರು ಪ್ರತಿಕ್ರಿಯೆ ನಮಗೆ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗತ್ತೆ ಹೌದು ಇದು ನಾವು ನಂಬಬಹುದು ಅಂತ ಹೀಗಾಗಿ ಇವತ್ತು ತುಂಬಾ ಜನ ನಾನು ಹೇಳುವಂತಹ ಚಿಕಿತ್ಸೆಯನ್ನ ನಾನು ಏನ್ ಹೇಳಿದ್ರು ಕೂಡ ಧೈರ್ಯವಾಗಿ ಮಾಡ್ಕೊಳ್ತಾ ಇದಾರೆ ಸರಿಪಡಿಸ್ಕೊಳ್ತಾ ಇದ್ದಾರೆ ಅವ್ರವರೇ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಆಯುರ್ವೇದ ವೈದ್ಯರು ಅಂದ್ರೆ ಯಾವಾಗ್ಲೂ ನಾವು ಗಂಡಸರನ್ನೇ ನೋಡಿರೋದು ಅದು ಗುರುಗಳು ಅಂತ ಕರೆಯದೇ ಅವರನ್ನ ಅಂತ ನಮ್ ನಮ್ಮ ತಲೆನಲ್ಲಿ ಅದು ಕೂತ್ ಬಿಟ್ಟಿತ್ತು ನೀವು ಬಂದಾಗ ಜನಕ್ಕೆ ಯೋಚನೆ ಆಯ್ತು ಹೌದಪ್ಪ ಮಹಿಳೆ ಏನೋ ಹೇಳ್ತಾ ಇದಾರೆ ಕೇಳ್ಬೇಕಾ ಹೇಳ್ಬೇಕಾ ಮಾಡ್ಬೇಕಾ ಮೈಸೂರಿಂದ ಬೆಂಗಳೂರಿಗೆ ಬಂದವರು ಅದನ್ನೇ ಸ್ಟೋರಿ ಓದ್ತಾ ಇರುವಾಗ ಹೇಗೆ ನಿಮ್ಮ ಅಕ್ಕಪಕ್ಕ ಇರೋ ಜನಕ್ಕೆ ಮೊದಲು ನೀವು ಹೆಲ್ಪ್ ಮಾಡಕ್ ಹೋದ್ರಿ ನೀವೇನು ನಾನು ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಯಾರಿಗೂ ಹೇಳಿಲ್ಲ ಆದ್ರೆ ನಿಮ್ ಹತ್ರ ಬಂದವರು ಬೇರೆಯವ್ರಿಗೆ ಹೋಗಿ ಹೇಳಿರೋದು ಇವ್ರ ಹತ್ರ ಹೋಗಿ ಅಂತ ವರ್ಡ್ ಆಫ್ ಮೌತ್ ಇಂದ ಜನಕ್ಕೆ ಗೌರಿ ಅಮ್ಮ ಯಾರು ಅಂತ ಗೊತ್ತಾಗಿದ್ದು ಸೊ ಮೊದಲನೇದಾಗಿ ಶುರು ಆದಾಗ ಈ ತರ ಆಯುರ್ವೇದ ಆ ಯುನೋ ಎಕ್ಸ್ಪರ್ಟ್ ಇಲ್ಲಿದ್ದಾರೆ ಅಥವಾ ಆಯುರ್ವೇದ ಚಿಕಿತ್ಸೆ ಕೊಡ್ತಾ ಇದ್ದಾರೆ ತುಂಬಾ ತೊಂದರೆಗಳ ಆಯ್ತಾ ಖಂಡಿತ ಇಲ್ಲ ನನ್ನ ಈ ನಲವತ್ತು ವರ್ಷದಿಂದ ನಾನು ಕೊಡುವಂತಹ ಔಷಧಿಯಲ್ಲಿ ಮೊದಲು ಮೊದಲು ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಯಾವುದೋ ಒಂದು ಮಗು ಒಂದು ದಿವಸ ಮನೆಯಲ್ಲಿ ರಾತ್ರಿ ಬೆಳಗು ಅಳ್ತು 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 ಹೋದ್ರು ಡಾಕ್ಟರ್ಗಳ ಹತ್ರ ಕರ್ಕೊಂಡ್ಬಂದರು ತಿರ್ಗಾ ರಾತ್ರಿ ಅಳ್ತು ಮೂರು ನಾಲ್ಕು ದಿವಸ ಆದರೂ ಅಳ್ತಾನೆ ಇತ್ತು ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಉಡುಪಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರು ಹತ್ರ ನಾನು ಮೊದಲು ಮೊದಲು ನಾನು ನನ್ನ ಒಂದು ಔಟ್ ಆಫ್ ಇಂಟ್ರೆಸ್ಟ್ ನಾನು ಕಲಿತರು ಕೂಡ ಆಮೇಲೆ ನಾನು ದೊಡ್ಡ ದೊಡ್ಡ ವೈದ್ಯರ ಹತ್ರ ಪಾಠನೂ ಹೇಳಸ್ಕೊಂಡ್ಬಿಟ್ಟಿದೀನಿ ಅವರು ನನಗೆ ಪ್ರಾಂಶುಪಾಲರು ನನಗೆ ಸಂಪೂರ್ಣವಾಗಿ ಅಷ್ಟಾಂಗ ಹೃದಯವನ್ನ ಪಾಠವನ್ನೇ ಮಾಡಿದ್ದಾರೆ ಆ ಪಾಠ ಪೂರ್ತಿ ಪ್ರತಿಯೊಂದು ಶ್ಲೋಕಕ್ಕೂ ಅರ್ಥವನ್ನ ಬಿಡಿಸಿ ಬಿಡಿಸಿ ಹೇಳಿ ಪಾಠವನ್ನೇ ಮಾಡಿದ್ದಾರೆ ಅವರು ಹೇಳಿದ್ರು ನನಗೆ ಯಾರು ಎಷ್ಟೇ ನಿನಗೆ ಪಕ್ಕದಲ್ಲೇ ಇರ್ತಾರೆ ನಿಂಗೆ ಒಂದು ಸಣ್ಣದ ಏನೋ ಒಂದು ಕೊಟ್ರೆ ಒಂದು ಕಾಳು ಕಲ್ಲುಪ್ಪು ಕೊಟ್ಟರೆ ಇವರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಿನಗೆ ಗೊತ್ತಿರತ್ತೆ ನೀನು ಕೊಡಬಾರ್ದು ಯಾರು ಅವರಾಗವರೇ ಬಂದು ಕೇಳ್ತಾರೆ ಅಲ್ಲಿವರೆಗೂ ನೀನು ಯಾರಿಗೂ ಚಿಕಿತ್ಸೆಯನ್ನ ಮಾಡಬಾರ್ದು ಅಂತ ಹೇಳಿದ್ರು ಅವತ್ತಿಂದ ಇವತ್ತಿನವರೆಗೆ ಈ ಪಾಲಿಸಿಯನ್ನು ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ ಹಾಗಾಗಿ ಆ ಮಗು ಎಷ್ಟೊತ್ರ ನಾನು ಗೊತ್ತು ನನಗೆ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ ಹೇಳಬಾರದೆ ಅಂತ ನಾನು ಹೇಳಲೂ ಇಲ್ಲ ಕೇಳಲೂ ಇಲ್ಲ ಕೊನೆಗೆ ಯಾರೋ ಗೊತ್ತಿದ್ದವರು ಪಕ್ಕದಲ್ಲೇ ಅವ್ರನ್ನ ಕೇಳಿ ಅವ್ರ ಏನೋ ಒಂದು ಹೇಳ್ತಾರೆ ಅಂತ ನನಗೆ ನನ್ನಿಂದ ಯಾರೋ ಅನುಕೂಲ ಪಡ್ದು ಆಮೇಲೆ ಅವತ್ತು ರಾತ್ರಿ ನಾನು ಒಂದು ಸಣ್ಣ ಚಿಕಿತ್ಸೆಯನ್ನ ಮಗುವಿಗೆ ಮಗುವಿನ ಎಲ್ಲ ಭಾಗವನ್ನು ಮುಟ್ಟಿ ಪರೀಕ್ಷೆಯನ್ನ ಮಾಡಿದೆ ನನಗೆ ಗೊತ್ತಾಯ್ತು ಈ ಮಗುವಿಗೆ ಏನು ಸಮಸ್ಯೆ ಅನ್ನೋದು ಆವಾಗ ಒಂದು ಮನೆಯಲ್ಲೇ ಒಂದು ಸಣ್ಣ ಒಂದು ಚಮಚದಷ್ಟು ಔಷಧವನ್ನ ಮಾಡಿಕೊಟ್ಟೆ ಹತ್ತು ನಿಮಿಷಕ್ಕೆ ಮಗು ಅಳೋದು ನಿಲ್ಲಿಸ್ತು ಬೆಳಗ್ಗೆವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತು ಈ ರೀತಿ ಈ ಒಂದು ಈ ಡಯಾಗ್ನೈಸಿಸ್ ಅಂತ ನಾವು ಏನು ಹೇಳ್ತೀವಿ ರೋಗ ಪತ್ತೆ ಹಚ್ಚುವಿಕೆ ಅಂತ ಹೇಳ್ತೀವಿ ನಾವು ಈ ಪತ್ತೆ ಹಚ್ಚುವಿಕೆ ಕಾರ್ಯ ನನಗೆ ಆ ಒಂದು ವೈದ್ಯರು ಅವರ ಹೆಸರು ವಿಜಯೇಂದ್ರ ಮೂರ್ತಿಗಳು ಅಂತ ಬಹಳ ಪ್ರಖ್ಯಾತರಾಗಿದ್ದಂಥವ್ರು ಅವರು ಅವರು ನನಗೆ ಈ ರೋಗ ಪತ್ತೆ ಹಚ್ಚುವಿಕೆಯ ಒಂದು ಒಳ್ಳೆಯ ಒಂದು ಮಾರ್ಗವನ್ನ ನನಗೆ ಹೇಳ್ಕೊಟ್ರು ಅದನ್ನ ಅನುಸರಿಸಿಕೊಂಡು ನಾನು ಇವತ್ತು ಯಾರಿಗೆ ಯಾವ್ದೇ ಕಾಯಿಲೆ ಇರಲಿ ದೊಡ್ಡ ದೊಡ್ಡ ಕಾಯಿಲೆ ಹೆಸರು ಹೇಳ್ತಾರೆ ಆ ಮೆಡಿಕಲ್ ಟರ್ಮ್ಸ್ ನಾನು ಕೇಳೇ ಇರಲ್ಲ ನನಗ್ ಗೊತ್ತಿರಲ್ಲ ನಾನು ಅವರು ಹೇಳ್ತಾರೆ ನಮ್ಗೆ ಅದ ಹೇಳಿದ್ದಾರೆ ಇದು ಹೇಳಿದ್ದಾರೆ ಏನು ಹೇಳ್ಬೇಡಿ ನಾನ್ ಕೇಳುವ ಪ್ರಶ್ನೆಗಷ್ಟೇ ಉತ್ತರ ಹೇಳಿ ನೀವು ನಾನು ಯಾವ ರಿಪೋರ್ಟ್ ಮುಟ್ಟಲ್ಲ ಎಲ್ರಿಗೂ ಗೊತ್ತು ನನ್ನಲ್ಲಿಗೆ ಬರುವ ಎಲ್ಲರಿಗೂ ರಿಪೋರ್ಟ್ಸ್ ನೋಡಲ್ಲ ಅಂತ ಕೇಳೋ ಪ್ರಶ್ನೆಗಷ್ಟೇ ಉತ್ತರವನ್ನು ತೆಗೆದುಕೊಂಡು ಅವರಿಗೆ ರೋಗ ಗುಣವಾಗುತ್ತೆ ಏನು ಅಂದ್ರೆ ಆರೋಗ್ಯ ಆಯುರ್ವೇದದಲ್ಲಿಯೇ ಕೆಲವು ತತ್ವಗಳಿದೆ ಅಲ್ಲಿರ್ತಕ್ಕಂಥದ್ದೇ ಮೂರು ಮೂರೇ ಸಮಸ್ಯೆ ಪಿತ್ತ ಕಫ ಇದು ಯಾವ ಮೂಲದಿಂದ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಯಾವ ಜಾಗದಲ್ಲಿ ಇದು ಯಾವ ಯಾವ್ದು ಸಮ್ಮಿಶ್ರವಾಗಿದೆ ಆ ರೀತಿ ಅದನ್ನು ಸರಿಯಾಗಿ ಒಂದು ಅನಲೈಸ್ ಮಾಡಿದಾಗ ಇದರಲ್ಲಿ ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆಯನ್ನು ಮಾಡಿದಾಗ ಬೇರೆ ಸಮಸ್ಯೆಗಳು ನಿವಾರಣೆ ಆಗೋಗುತ್ತೆ ಹೇಗೆ ನಾವು ಗಿಡ ಮರ ಬೆಳೆಯುವುದಾಗ ಎಷ್ಟೇ ದೊಡ್ಡ ಮರವಾದರೂ ಬುಡಕ್ಕೆ ನೀರು ಹಾಕ್ತೀವಿ ಹೊರತು ಗಿಡದ ಮೇಲಿಕೆ ನಾವು ನೀರು ಹಾಕಬೇಕಾಗಿಲ್ಲ ಅದೇ ರೀತಿ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ಮಾತ್ರ ರೋಗ ಪರಿಹಾರ ಆಗತ್ತೆ ಅನ್ನೋ ಒಂದು ತತ್ವವನ್ನು ಸರಿಯಾಗಿ ನನಗೆ ಪಾಠ ಮಾಡಿದ್ದಾರೆ ಅವರಷ್ಟೇ ಅಲ್ಲ ತುಂಬ ಜನ ವೈದ್ಯರ ಹತ್ರ ಕಲ್ತಿದ್ದೀನಿ ನನ್ನ ಮಕ್ಕಳು ಎಳೆ ಮಕ್ಕಳಿದ್ದಾಗ ಕೂಡ ಅವ್ರನ್ನೂ ಎತ್ಕೊಂಡು ಹೋಗಿ ನಾನು ಕೂತು ಗಂಟೆಗಟ್ಟಲೆ ಅವ್ರ ಹತ್ರ ಎಲ್ಲ ಪಾಠವನ್ನ ಕಲ್ತಿದ್ದೀನಿ ಅದೆಲ್ಲವೂ ನನಗೆ ಇವತ್ತು ಜನಗಳನ್ನ ಒಂದ್ ರೀತಿ ಚಿಕಿತ್ಸೆ ಮಾಡುವಾಗ ಸಹಾಯವಾಗ್ತಾ ಇದೆ ನಿಮ್ಮನ್ನ ನೋಡಿ ನಿಮ್ಮ ಫಾಲೋವರ್ಸ್ ತರಾನೇ ಹೇಳಬೇಕು ಸಾಕಷ್ಟು ಜನ ಹುಡುಗಿರು ಈಗ ಆಯುರ್ವೇದದಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ನೀವ್ ಹೇಳ್ದಂಗೆ ಯಾವುದೇ ಒಂದು ಪ್ರಾಬ್ಲಮ್ ಬುಡದಿಂದ ಸೊಲ್ಯೂಷನ್ ಹುಡುಕೋದು ಆಯುರ್ವೇದ ಅಷ್ಟೇ ಮೇಲ್ಮೇಲೆ ಸುಮ್ಮನೆ ಸರ್ಜರಿ ಮಾಡಿ ತೆಗೆಯೋದಲ್ಲ ಇದು ಈ ನಡುವೆ ಆಯುರ್ವೇದಿಕ್ ಕಾಲೇಜಸ್ ಶುರು ಆಗೋಗಿದೆ ಒಂದ್ ಕಡೆ ಭಯ ಆಗತ್ತಾ ಹೌದು ಅರ್ಧಂಬರ್ಧ ಶಾಸ್ತ್ರ ಓದಿ ಅಥವಾ ಅರ್ಧಂಬರ್ಧ ವಿದ್ಯೆನ ಕಲ್ತು ಎಲ್ಲರೂ ಆಯುರ್ವೇದಿಕ್ ಡಾಕ್ಟರ್ಸ್ ಆಗಬಹುದು ಅಂತ ನನಗೆ ಯಾವುದೇ ರೀತಿ ಭಯ ಇಲ್ಲ ಆದ್ರೆ ಆಯುರ್ವೇದವನ್ನ ಕಲಿಯೋದಷ್ಟೇ ಮುಖ್ಯ ಅಲ್ಲ ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ सब्सक्राइब आगे रेडियो सिटी यूट्यूब चानल